ನಾವೆಷ್ಟು ಹೊಸ ರುಚಿ ತಿಂದ್ರೂ ಸಹಿತ ನಮಗೊಂದು ಹಳೆಯ ರೆಸಿಪಿಗಳು ಹಳೆ ಹಳೆಯ ಅಡುಗೆಗಳ ಅಜ್ಜಿ ಕಾಲದ ಅಡುಗೆಗಳನ್ನ ಬಹಳ ಇಷ್ಟ ಆಗ್ತವೆ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ಗೊಜ್ಜಿನ ಪುಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳ ಇರುವಂತಹ ಬಾಣಲೆನ ಇಟ್ಕೊಂಡು ನಾನಿಲ್ಲಿ ಒಂದು ಅರವತ್ತು ಗ್ರಾಮ್ನಷ್ಟು ಒಣ ಮೆಣಸಿನ್ಕಾಯಿನ ಬ್ಯಾಡ್ಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಚೆಂದಾಗ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ತೊಗೋಬೋದು ಕೊಬ್ಬರಿ ಒಂದು ಅರ್ಧ ಗಿಟಗನಷ್ಟು ತೊಗೊಂಡೇನಿ ಅಂದರೆ ಅಂದಾಜು ಒಂದು ಅರವತ್ತರಿಂದ ಐವತ್ತು ಗ್ರಾಮ್ನಷ್ಟು ತೊಗೊಳ್ರಿ ಕಡಲೆಬೇಳೆ ಒಂದು ನೂರು ಗ್ರಾಮ್ನಷ್ಟು ತೊಗೊಂಡಿನಿ ಅದನ್ನು ಕೂಡ ಹಾಕ್ಕೊಳ್ಬೇಕಾಗ್ತತಿ ಅಂದರೆ ಈ ಕಡಲೆಬೇಳೆ ಹಾಕೋದ್ರಿಂದ ಒಂದು ಗೊಜ್ಜಿಗೆ ಒಂಚೂರು ಮಂದ ಬರ್ತೈತಿ ಅಂದರೆ ಗಟ್ಟಿ ಬರ್ತೈತಿ ಕರಿಬೇವಿನ ಸೊಪ್ಪು ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಎಲ್ಲಿ ಬಿಡಿಸ್ಕೊಂಡು ಹಾಕ್ಕೊಳ್ಳ್ರಿ ಒಣ ಕೊಬ್ಬರಿನೂ ನಾವು ಅಂತ ಬರೋವರೆಗೂ ಹುರಿಬೇಕು ಯಾಕಂದ್ರೆ ನಾವು ಒಣ ಕೊಬ್ಬರಿ ಹುರಿಲಿಲ್ಲ ಅಂತಂದರೆ ಇದನ್ನ ಒಂದು ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅದು ಒಂದು ಸ್ವಲ್ಪ ಸ್ಮೆಲ್ ಬಂದುಬಿಡ್ತೈತಿ ಅದಕ್ಕೋಸ್ಕರ ನಾವು ಚೆಂದಾಗ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿನೂ ಹಿಂಗೆ ನಾನಿಲ್ಲಿ ಮೆಂತ್ಯಕಾಳನ್ನ ತೊಗೊಂಡಿನಿ ಮೆಂತ್ಯಕಾಳಿನ ಜಾಸ್ತಿ ಏನು ಬೇಡ ಒಂದು ಹತ್ತು ಗ್ರಾಮ್ನಷ್ಟು ಕಾಳು ತೊಗೊಂಡ್ರೆ ಸಾಕು ನಾನಿವು ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಕಾಳನ್ನು ಹಾಕಿನಿ ಮೊದಲು ಹಾಕಿದರೆಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದೆಲ್ಲ ಸೀದ್ ಹೋಗ್ಬಿಡ್ತೈತಿ ಯಾಕೆಂದ್ರೆ ಸಣ್ಣಗಿರುವಂತಹ ಒಂದು ಪದಾರ್ಥಗಳು ಜಲ್ದಿನ ಸೀದೋಗ್ತೈತಿ ದೊಡ್ಡ ಪದಾರ್ಥಗಳು ಇನ್ನೂ ಸರಿಯಾಗಿ ಫ್ರೈ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಒಂದೊಂದೇ ಆಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೂರು ಫ್ರೈ ಆದಮೇಲೆ ನಾವು ಸಣ್ಣ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗ್ತೈತಿ ಈಗ ನಾನು ಮೆಂತ್ಯ ಹಾಕಿ ಚೆಂದ ಗರಿ ಆಗೋ ಥರ ಮೆಣ್ಸಿನ್ಕಾಯಿನ ಹುರಿದೆ ಕೊನೆಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಬಿಳಿ ಎಳ್ಳು ತೊಗೊಂಡೇನೆ ಬಿಳಿ ಎಳ್ಳು ಒಂದು ಮೂವತ್ತು ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಬೇಕು ಇದು ಕೂಡ ಒಂದು ಒಳ್ಳೆ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಗೊಜ್ಜಿಗೆ ಭಾಳ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಬೆಂಡೆಕಾಯಿ ಗೊಜ್ಜು ಆಲೂಗಡ್ಡೆ ಗೊಜ್ಜು ಸೀಮೆ ಬದ್ನೆಕಾಯಿ ಗೊಜ್ಜು ಈ ಥರ ನೀವು ಎಲ್ಲ ಥರದ ಒಂದು ಗೊಜ್ಜು ರೆಸಿಪಿಗಳಿಗೆ ನಾವು ಇದನ್ನ ಹಾಕೋಬೋದು ಬಹಳ ಒಂದು ಟೇಸ್ಟ್ ಕೊಡ್ತೈತಿ ಇದು ಒಂದು ಬ್ರಾಹ್ಮಣ ಶೈಲಿಯ ರೆಸಿಪಿ ಅಂತಲೇ ಹೇಳ್ಬೋದು ಹಳೆಯ ಕಾಲದೊಂದೇನೂ ನಾವು ಇದನ್ನ ಸಾಂಪ್ರದಾಯಿಕ ಒಂದು ರೀತಿ ಒಳಗ ಅಜ್ಜಿ ಕಾಲದಿಂದಲೂ ಇದನ್ನ ಮಾಡ್ಕೊಂಡು ಬಂದೀವಿ ಅದಕ್ಕೋಸ್ಕರ ನಾನು ಕೂಡ ನಿಮ್ಗೆ ಇದನ್ನ ತೋರಿಸ್ಕೊಡ್ತೀನಿ ಒಂದು ಅರ್ಧ ಚಮಚದಷ್ಟು ಇಂಗಿನ ಪುಡಿ ಹಾಕಿದೆ ಆನಂತರ ಒಂದು ಸ್ವಲ್ಪ ನೀವು ಬೇಕಿದ್ರೆ ಅರ್ಶನ ಪುಡಿನೂ ಕೂಡ ಸೇರಿಸ್ಕೋಬೋದು ಚೆಂದಗೆ ನಾವು ಇದನ್ನ ಸ್ಟೋವ್ ಆಫ್ ಮಾಡಿದ ಮೇಲೆ ಇಂಗಿನ ಪುಡಿ ಹಾಕಿದೆ ಹಂಗ ನಾವು ಈ ಬಿಳಿ ಎಳ್ಳು ಹಾಕಿದ ಮೇಲೆ ಕೂಡ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂತಂದ್ರೆ ಇದು ಜಾಸ್ತಿ ಫ್ರೈ ಆದರೆ ಸೀದೋಗಿರೋ ವಾಸನೆ ಬರ್ತೈತಿ ಸೊ ಈಗೆಲ್ಲ ಚೆಂದ ಫ್ರೈ ಆಗೈತಿ ಒಂಚೂರು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಯಾಕೆಂದ್ರೆ ನಾ ಒಂದು ಸ್ವಲ್ಪ ಬಾಣಲೆ ಒಳಗನ್ನ ಬಿಡ್ತೇನೆ ಇನ್ನೂ ಹೆಚ್ಚು ಗರಿ ಗರಿ ಆಗ್ತೈತೆ ಮೆಣ್ಸಿನ್ಕಾಯಿ ಅಂತ ಈಗ ನೋಡಿರಿ ಎಲ್ಲ ಕೂಲ್ ಆಗೈತಿ ಆದಮೇಲೆ ನಾವು ಇದನ್ನ ಒಂದು ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಬಹಳ ಸಣ್ಣಗೂ ಪುಡಿ ಮಾಡ್ಕೊಳ್ಳೋದು ಬೇಡ ಭಾಳ ತರಿತರಿಯಾಗಿನೂ ಬೇಡ ಒಂದು ಮೀಡಿಯಮ್ನೊಳಗೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಬಿಟ್ರೆ ಆಯಿತು ಜರಡಿ ಹಿಡಿಯೋ ಅವಶ್ಯವೂ ಇಲ್ಲ ಯಾಕೆಂದ್ರೆ ಇದು ಗೊಜ್ಜಿನ ಪುಡಿ ಆಗಿರೋದ್ರಿಂದ ನಾವು ಇದಕ್ಕೇನು ಜರಡಿ ಹಿಡಿ ಅವಶ್ಯ ಏನಿರಲ್ಲ ಇದನ್ನ ನಾವು ಒಣ ಕೊಬ್ಬರಿ ಬಳಸಿರೋದ್ರಿಂದ ಒಂದು ತಿಂಗ್ಳವರೆಗೂ ಇಟ್ಕೋಬೋದು ಅಕಸ್ಮಾತ್ ನೀವು ಒಣ ಕೊಬ್ಬರಿ ಹಾಕಲಿಲ್ಲ ಅಂತಂದರೆ ಇನ್ನೂ ಹೆಚ್ಚು ದಿನ ಕೂಡ ಇಟ್ಕೊಂಡು ನಾವು ಬಳಸ್ಬೋದು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೇ ನಾವು ಒಂದು ಜಾರಿಗೆ ಹಾಕಿ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಪುಡಿ ಮಾಡಿ ಗಾಜಿನ ಭರಣಿಗಳಲ್ಲಿ ತುಂಬಿಟ್ಕೋಬೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡೇನಿ ಈಗ ನೋಡಿರಿ ಇದು ಗೊಜ್ಜಿನ ಪುಡಿ ರೆಡಿ ಆಯಿತು ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಹಾಗೆ ಗಾಜಿನ ಒಂದು ಬಾಟ್ಲಿ ಒಳಗೆ ನಾವು ತುಂಬಿಟ್ಕೋಬೋದು ಆದರೆ ಕಂಪ್ಲೀಟಾಗಿ ಕೂಲ್ ಆಗಬೇಕು ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ ಇದು ಮಿಕ್ಸಿ ಮಾಡಿದ ಮೇಲೆ ಕಂಪ್ಲೀಟಾಗಿ ಆರಿದ ಮೇಲೇ ನೀವು ಇದನ್ನ ತುಂಬಿಸಿಟ್ಕೋಬೇಕಾಗ್ತತಿ ಈಗ ಕಂಪ್ಲೀಟಾಗಿ ಆರಿದೆ ಈಗ ಇದನ್ನ ನಾನು ಒಂದು ಗಾಜಿನ ಬಾಟಲ್ಗಳಲ್ಲಿ ಆಗಲಿ ಅಥವಾ ಒಂದು ಡಬ್ಬದಲ್ಲಿ ಆಗಲಿ ನಾವು ಇದನ್ನ ತುಂಬಿಟ್ಕೊಂಡ್ರೆ ಬಹಳ ಒಂದು ಹೆಲ್ಪ್ ಆಗ್ತತಿ ಅಂತಲೇ ಹೇಳ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು